ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ. ಇವಾಗ ನಾನು ನಮಗೆ ಎಲ್ಲರೂ ಒಂದೊಂದು ಆಸೆ ಇರುತ್ತೆ. ಏನು ಅಂದರೆ, ಒಬ್ಬರಿಗೆ ಮನೆ ಕಟ್ಟೋಬೇಕು, ಒಬ್ಬರಿಗೆ ಕಾರ್ ತಗೋಬೇಕು, ಒಬ್ಬೊಬ್ರಿಗೆ ಒಂದೊಂದು ಆಸೆ. ಪ್ರಪಂಚದಲ್ಲಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ನಾವು ಎಲ್ಲರಂಗೆ ಇರಬೇಕು, ನಾವು ಎಲ್ಲರಂಗೆ ಒಂದು ಕಾರು ವಾಹನ ತಗೋಬೇಕು, ಒಡವೆ ಮಾಡಿಸ್ಕೋಬೇಕು. ಎಲ್ಲ ಆಸೆಗಳು ಮನುಷ್ಯರಾದ ಮೇಲೆ ಹುಟ್ಟೇ ಹುಟ್ಟುತ್ತೆ, ಅದು ತಪ್ಪಲ್ಲ. ಎಲ್ಲರೂ ಕೂಡ ಆಸೆಗಳನ್ನ ತೀರಿಸ್ಕೋಬೇಕು ಅಂದರೆ ನಮಗೆ ಯೋಗ ಇರುತ್ತೆ. ಯೋಗ ಇದ್ರೂ ಕೂಡ ನಮಗೆ ಫಲಿತು ಆಗಲ್ಲ. ಯಾಕೆ ಅಂದರೆ ಅದರಲ್ಲಿ ಏನೋ ಒಂದು ಕಾರಣಾಂತರಗಳು ಇರ್ತವೆ. ಒಳ್ಳೆ ಯೋಗ ಗಜಕೇಸರಿ ಯೋಗ ಇದೆ ಅಂತಾರೆ, ಆದರೆ ನಮಗೆ ಗಜಕೇಸರಿ ಯೋಗದಲ್ಲೂ ಕೂಡ ನಮಗೆ ಬರೀ ಜೀರೋ ಇದ್ದೀವಿ ಅಂತ ಹೇಳ್ತಿದ್ದೀರಾ. ಆದರೆ ಆ ಜೀರೋನ ನೀವು ಅದಕ್ಕೆ ಒಂದು ಅಂಕಿನ ಸೇರಿಸ್ಕೊಂಡ್ರೆ ನೀವು ಎಷ್ಟು ದಳಗಳನ್ನ ಹೊಂದುತ್ತೀರಾ? ಒಂದು ಜೀರೋಗೆ ನೀವು ಒಂದು ಅಂಕಿ ಸೇರಿಸಿದ್ರೆ ನೀವು ಎಷ್ಟೋ ರೀತಿಯಲ್ಲಿ ಅದನ್ನು ಬೆಳೆಸ್ಕೊಂಡು ಹೋಗಬೇಕು, ಬೆಳೆಸ್ಕೊಂಡು ಬಹುದು. ಅದರಂತೆ ನಮ್ಮ ಜೀವನನ ನಾವು ಜೀರೋ ಜೀರೋ ಅಂದ್ಕೊಂಡು ಹೋಗಬಾರ್ದು. ಆ ಜೀರೋಗೆ ನೀವು ಎಷ್ಟು ಅಂಕಿಗಳು ಕೊಡ್ತೀರೋ ಅಷ್ಟು ಅಂಕಿನಲ್ಲಿ ನೀವು ಬೆಳೆಸ್ತೀರ. ಅದಕ್ಕೆ ನಾನು ನಿಮಗೆ ಒಂದು ಉಪಾಯ ಹೇಳ್ತಾ ಇದ್ದೀನಿ. ಆ ನಿಮಗೆ ಯೋಗ ಇರುತ್ತೆ, ಯೋಗ ಇದ್ರೂ ಕೂಡ ನಿಮಗೇನು ಕೆಲಸ ಆಗಲ್ಲ. ಒಂದು ವಾಹನ ತಗೊಳ್ಳಲ್ಲ, ಒಂದು ಮನೆ ಕಟ್ಟಲ್ಲ, ಒಂದು ಏನು ಒಳ್ಳೆ ಕೆಲಸ ಅನ್ನೋದು ಮಾಡಲ್ಲ. ಕೆಲವ್ರಿಗೆ ಒಂದು ಟೂ ವೀಲರು ಕೂಡ ತಗೊಳಕ್ಕಾಗಲ್ಲ, ಆ ರೀತಿಯಾಗಿರ್ತಾರೆ. ಯಾವುದೋ ಒಂದು ಹಳೇದು ಟೂ ವೀಲರ್ ಇಟ್ಕೊಂಡು ಇರ್ತಾರೆ. ಆದರೆ ಅವ್ರಿಗೆ ಯೋಗ ಇರುತ್ತೆ, ಆದರೆ ಆ ಯೋಗದಲ್ಲಿ ಏನೋ ಒಂದು ತೊಂದರೆ ಇರುತ್ತೆ, ಅದರಲ್ಲಿ ಏನೋ ಏರುಪೇರು ಇರುತ್ತೆ. ಅದನ್ನು ಸರಿಪಡಿಸ್ಕೊಂಡ್ರೆ ನಮ್ಮ ಯೋಗ ಸರಿಯಾದ ರೀತಿಯಲ್ಲಿ ಬರುತ್ತೆ. ನೋಡಿ, ನಮಗೆ ಯೋಗ ಬರೋದಕ್ಕೆ ಒಂದು ಯಂತ್ರ ನಿಮ್ಗೆ ಹಾಕ್ತಾ ಇದ್ದೀನಿ. ಈಗ ಒಂದು ವಾಹನ ತಗೋಬೇಕು ಅಂತ ನಿಮಗೆ ತುಂಬ ದೇಶದಿಂದ ಆಸೆ ಇರುತ್ತೆ. ಆಸೆ ಇರುತ್ತೆ, ಆದರೆ ಯೋಗ ಇರಲ್ಲ. ಯೋಗ ಇರುತ್ತೆ, ಆದರೆ ನಿಮಗೆ ನಿಮ್ಮಲ್ಲಿ ಏನೋ ಒಂದು ದೋಷ ತಡಿತಾ ಇರುತ್ತೆ. ಆ ದೋಷ ಬಲದಿಂದ ನಿಮಗೆ ಯಾವುದೂ ನಡೆಯಲ್ಲ. ನಿರಾಸೆಯಾಗಿ ನೀವು ಕಷ್ಟಪಡ್ತಾ ಇರ್ತೀರ. ನಮ್ಮ ಜೀವನನೇ ಬರೀ ವ್ಯರ್ಥವಾಗೋಯಿತು. ನಾವು ಮುಟ್ಟಿದ್ದೆಲ್ಲ ಮಣ್ಣಾಗ್ತಿದೆ, ಚಿನ್ನ ಆಗ್ತಿಲ್ಲ. ನಾವು ಎಷ್ಟೇ ದುಡಿದ್ರೂ ನಮಗೆ ಪ್ರತಿಫಲ ಇಲ್ಲ. ನಮಗೂ ನಾಲ್ಕು ಜನರಂಗೆ ಒಂದು ವಾಹನ ತಗೊಂಡು ಓಡಾಡಬೇಕು ಅನ್ನೋ ಆಸೆ ಇದೆ, ಆದರೆ ನಮ್ಗೆ ಆಗ್ತಾ ಇಲ್ಲ. ಇದು ಏನು ನಮ್ಮ ಕರ್ಮನ, ಇದು ನಮ್ಮ ಜನ್ಮ ಪಾಪನ ಅಂತ ನೀವು ಯೋಚನೆ ಮಾಡ್ತೀರ. ಸಹಜನೇ ಇದು, ಎಲ್ಲರೂ ಕೂಡ ಈ ರೀತಿಯಾಗಿ ಅನ್ನೋದು ಸಹಜನೇ. ಎಲ್ಲರೂ ಈ ರೀತಿ ತಿಳ್ಕೊಳ್ತಾರೆ. ಆದರೆ ಇದಕ್ಕೇನು ಪರಿಹಾರ ಅನ್ನೋದು ನೀವು ಹುಡುಕ್ರಿ. ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ, ಯಾರಿಗೂ ಇಲ್ಲ ಅಂತ ಮಾತ್ರ ಹೇಳಬೇಡಿ. ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇದೆ. ಅದರಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಸರಿ ಮಾಡಿಕೊಂಡ್ರೆ ನಿಮ್ಮ ಪರಿಹಾರ ಒಂದು ಸಾಸಿವೆ ಕಾಳಷ್ಟು ಇರುತ್ತೆ. ಅದನ್ನು ಸರಿ ಮಾಡ್ಕೊಳೋಕ್ಕಾಗದೆ ಪರ್ವತ ಬೆಳೆಸ್ದಂಗೆ ಬೆಳೆಸ್ಕೊಂಡಿರ್ತೀರ. ಕಷ್ಟ ಪಡ್ತಾ ಇರ್ತೀರ, ದುಡಿತಾ ಇರ್ತೀರ, ಜೀವನ ಎಲ್ಲ ಸಾಕಾಗಿ ಹೋಗಿಟ್ಟು ಸಾಕಾಗಿ ನಿರಾಸರಂತರ ಆಗೋಗ್ಬಿಟ್ಟಿರ್ತೀರ. ನಿಮ್ಮ ನಿರಾಸೆನ ಬಿಟ್ಟು ನಾನು ಕೊಡ್ತಿರೋಂಥ ತಂತ್ರಗಳನ್ನ ಮಾಡ್ಕೊಳ್ಳಿ, ನಿಮ್ಮ ಬಯಕೆಗಳನ್ನ ಈಡೇರಿಸ್ಕೊಳ್ಳಿ, ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳಿ. ನೋಡಿ, ಇವಾಗ ಒಂದು ನಿಮಗೊಂದು ಯಂತ್ರ ಕೊಡ್ತಾ ಇದ್ದೀನಿ. ನೀವು ಈ ಯಂತ್ರನ ಒಂದು ಮಂಗಳವಾರ ದಿವಸ ನೀವು ಇದನ್ನು ಬರಿಬೇಕು. ಮಂಗಳವಾರ ದಿವಸ ಶುಭ ದಿನದಲ್ಲಿ, ಶುಭ ಲಗ್ನದಲ್ಲಿ ಮತ್ತು ಇತ್ಯಾದಿ ನೀವು ಇದನ್ನು ಬರಿಬೇಕು. ಅಂದರೆ ಶುಭ ಗಳಿಗೆಯಲ್ಲಿ ಮಂಗಳವಾರ ದಿವಸ ಬರಿಬೇಕು. ಇದನ್ನು ಬರಿಬೇಕಾದರೆ ಭೂರ್ಜ ಪತ್ರದಲ್ಲಿ ಬರಿಬೇಕು. ಭೂರ್ಜ ಪತ್ರದಲ್ಲಿ ಯಾವುದ್ರಲ್ಲಿ ಬರಿಬೇಕು ಅಂದರೆ ಕೇಸರಿನಲ್ಲಿ ಬರಿಬೇಕು. ಕೇಸರಿನಲ್ಲಿ ಭೂರ್ಜ ಪತ್ರದ ಮೇಲೆ ಈ ಯಂತ್ರನ ಕೇಸರಿಯಿಂದ ಬರಿಬೇಕು. ಒಂದು ದಾಳಿಂಬೆ ಕಡ್ಡಿ ತಗೊಳ್ಳಿ. ದಾಳಿಂಬೆ ಕಡ್ಡಿ ಒಳಗೆ ಈ ಯಂತ್ರನ ಲೇಖನಿಯಾಗಿ ಮಾಡಿಕೊಂಡು ಈ ಕೇಸರಿನ ಕಲಿಸ್ಬಿಟ್ಟು ಭೂರ್ಜ ಪತ್ರದ ಮೇಲೆ ಈ ಯಂತ್ರನ ಬರ್ಕೊಳ್ಳಿ. ಬರಿಬೇಕಾಗಿರೋದು ಎಷ್ಟು ಅಂಕಿ ಅಂದರೆ 5000 ಅಂಕಿಯಲ್ಲಿ ನೀವು ಬರಿಬೇಕು. 5000 ಯಂತ್ರಗಳು ಬರಿಬೇಕು. 5000 ಯಂತ್ರಗಳು ಬರೆದ ನಂತರ ಇದನ್ನು ನೀವು ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಬೇಕು. ನಿಮ್ಮ ಸಂಕಲ್ಪಗಳನ್ನ ಹೇಳ್ಕೋಬೇಕು. ನೀವು ಅಂಕಿ ಬರಿವಾಗಲೇ ಸಂಕಲ್ಪ ಮಾಡಿಕೊಂಡು ಬರಿಬೇಕು. ಏನೇ ಮಾಡಿದ್ರೂ ಸಂಕಲ್ಪ ಹೊಂದಿದೆ, ಸಂಕಲ್ಪ ಮಾಡಿಕೊಂಡು ಇಂತಿಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ ನೀವು ಹೇಳ್ಕೊಂಡೇ ಮಾಡಬೇಕು. ನೀವು ಅಂಕಿಗಳು ಬರಿವಾಗಲೇ ಸಂಕಲ್ಪಗಳನ್ನ ಹೇಳ್ಕೊಂಡು ಅಂಕಿಗಳನ್ನ ನೀವು ಯಂತ್ರಗಳನ್ನ ಬರಿಬೇಕು. ಯಂತ್ರಗಳನ್ನ ಬರೆದು ಅದನ್ನು ನೀವು ಪೂಜಿಸಿ, ಇದನ್ನೆಲ್ಲ ನೀವು ಇಂಥ ಕಾರ್ಯಕ್ಕಾಗಿ ನಾನು ಬರಿತಿದ್ದೀನಿ, ಇಂಥದ್ದೊಂದು ನನಗೆ ವಾಹನ ಬೇಕು, ಇದು ನನಗೆ ಸಿದ್ಧಿ ಆಗಬೇಕು ಅಂತ ತಿಳ್ಕೊಂಡು ನೀವು ಇದನ್ನು ಬರೆದು ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಧೂಪ ದೀಪ ನೈವೇದ್ಯಗಳನ್ನ ಕೊಟ್ಟು ಇದನ್ನು ಒಂದು
ಹರಿಯುವ ಸ್ಥಳ ಅಂದರೆ ಪುಣ್ಯಕ್ಷೇತ್ರ ನದಿಗಳಿಗೆ ಹೋಗ್ಬೇಕು ನೀವು. ಅಲ್ಲಿ ಇಲ್ಲಿ ಕೆರೆ ಗಿರೆಗೆ ಹಾಕಬಾರ್ದು. ಪುಣ್ಯಕ್ಷೇತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಹಾಕಿದ್ರೆ ನಿಮ್ಮ ಕೆಲಸಗಳೆಲ್ಲ ನೀವು ಕೇಳಿದಂಥ ವರ ನಿಮಗೆ ಈಡೇರುತ್ತೆ. ಇದನ್ನು ಬರೆದುಬಿಟ್ಟು ಒಂದು ಪುಣ್ಯಕ್ಷೇತ್ರ ನದಿಗೆ ಹೋಗ್ಬಿಟ್ಟು ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಗಂಗಾದೇವಿನ ಏನೇ ಮಾಡಿದ್ರು ಸುಮ್ಮನೆ ಹಾಕಬಾರ್ದು, ಬಿಸಾಡಬಾರ್ದು. ಅದನ್ನು ಒಂದು ಸಂಕಲ್ಪ, ಅಲ್ಲಿನೂ ಒಂದು ಸ್ವಲ್ಪ ಅರಿಶಿನ ಕುಂಕುಮ ತಗೊಳ್ಳಿ. ನಿಮ್ಮ ಸಂಕಲ್ಪನ ಗಂಗಾದೇವಿಗೆ ಹೇಳ್ಕೊಳ್ಳಿ. ಅರಿಶಿನ ಕುಂಕುಮ ಹಾಕ್ಬಿಟ್ಟು ಒಂದು ಹೂವು ಹಾಕಿ, ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿ, ಹಾಲು ಹಾಕ್ಬಿಟ್ಟು ತಾಯಿ ಈ ಕಾರ್ಯ ನಮ್ಗೆ ನಡೆಸ್ಕೊಡುವಂಥ ಗಂಗಾ ಮಾತೆಯನ್ನು ಕೇಳಿದ್ರೆ ನಿಮ್ಮಲ್ಲಿರೋಂಥ ದೋಷಗಳನ್ನ ಒಡ್ಕೊಂಡು ಹೋಗ್ತಾಳೆ, ನಿಮ್ಮಲ್ಲಿರೋ ಕಲ್ಮಶಗಳನ್ನ ಒಡ್ಕೊಂಡು ಹೋಗ್ತಾಳೆ. ಆ ಗಂಗೆನೇ ಪವಿತ್ರ ಗಂಗೆ, ನಮ್ಮಲ್ಲಿರೋಂಥ ಕೊಳೆನ ತೊಳೆಯೋಳು ಅಂತ ಮಹಾ ಗಂಗೆ ನಿಮ್ಮಲ್ಲಿರೋಂಥ ದೋಷನ ತೊಳೆದು ಅದನ್ನು ಶುದ್ಧಿ ಮಾಡ್ತಾಳೆ ನಿಮ್ಮ ದೇಹನ. ನೀವು ಆ ರೀತಿಯಾಗಿ ಮಾಡಿ ಆಮೇಲೆ ಯಂತ್ರಗಳಾಕಿ ನಿಮ್ಮ ಸಂಕಲ್ಪಗಳು ಈಡೇರುತ್ತೆ. ನೀವೇನು ಇಚ್ಛೆ ಪಟ್ಟಿದ್ರೋ ಆ ಕೆಲಸ ನಡೀತೈತೆ. ಮತ್ತು ಇನ್ನೊಂದು ರೀತಿಯಾಗಿ ನೀವು ಇದೆಲ್ಲ ಹಾಕಿ ಬಂದ ಮೇಲೆ ಮತ್ತೊಂದು ಯಂತ್ರನ ನೀವು ಬರಿಬೇಕು. ಯಂತ್ರನ ಬರೆದ್ಬಿಟ್ಟು ಈ ಯಂತ್ರನ ಬರೆದು ಒಂದು ತಾಮ್ರ ರೇಖೆಯಲ್ಲಿ ಬರೆದ್ಬಿಟ್ಟು ಒಂದು ಯಂತ್ರದಲ್ಲಿ ಹಾಕಿ ಇಟ್ಟುಕೊಂಡು ನೀವು ಪೂಜೆ ಪುನಸ್ಕಾರ ಅದಕ್ಕೂ ಮಾಡಿದ್ಮೇಲೆ ಅದನ್ನು ಒಂದು ಯಂತ್ರಕ್ಕೆ ಹಾಕ್ಬಿಟ್ಟು ನೀವು ಇದನ್ನು ತಗಡಿನಲ್ಲಿ ಬರೆದ್ಬಿಟ್ಟು ನೀವು ವಾಹನದಲ್ಲಿಟ್ಟರೆ ವಾಹನ ತಗೊಂತೀರ, ವಾಹನದಲ್ಲಿ ಇಡ್ಬೋದು ಇಲ್ಲಾಂದ್ರೆ ನೀವು ಕಟ್ಕೋಬೋದು. ವಾಹನ ತಗೊಂಡ್ಮೇಲೆ ವಾಹನದಲ್ಲಿ ಇಟ್ಟರೆ ಮತ್ತು ಯಾರೇ ಆಗಲಿ, ಕೆಲವರು ವಾಹನಗಳ ಅಪಘಾತ ಯಾವಾಗೂ ಆಗ್ತಾ ಇರುತ್ತೆ, ಆ ವಾಹನ ಅಪಘಾತಗಳಿಂದ ರಕ್ಷಣೆ ಹೊಂದಬಹುದು. ಈಗ ವಾಹನ ತಗೊಂಡಿರ್ತೀರ, ವಾಹನ ಇರುತ್ತೆ ಅವ್ರಿಗೆ, ಅಂದರೆ ಗಾಡಿ ನಿಮ್ಮ ಹತ್ರ ಕಾರ್ ಇರುತ್ತೆ, ಆ ಕಾರ್ ತಗೊಂಡಿರ್ತೀರ ಕೆಲವರು, ಅಂದರೆ ಕೆಲವರು ತಗೊಂಡಿರಲ್ಲ ಅವ್ರಿಗೂ ಆಗುತ್ತೆ, ಕೆಲವರು ವಾಹನ ತಗೊಂಡಿರ್ತೀರ ಅವ್ರಿಗೇನಾಗ್ತಿರುತ್ತೆ, ಅಪಘಾತಗಳು ಆಗ್ತಾ ಇರ್ತವೆ, ಯಾವಾಗ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಅಂಥವರು ಇಂಥದ್ದೊಂದು ಯಂತ್ರನ ಬರೆದು ಆ ಕಾರ್ನಲ್ಲಿ ವಾಹನದಲ್ಲಿ ಇಟ್ಬಿಟ್ಟು ಅದನ್ನು ನೀವು ಅದನ್ನು ಡ್ರೈವ್ ಮಾಡಿದ್ರೆ ನಿಮ್ಗೆ ಯಾವ ಅಪಘಾತನೂ ಆಗಲ್ಲ, ಮತ್ತು ನೀವೊಂದು ಧರಿಸ್ಕೊಳ್ಳೋದ್ರಿಂದನು ನಿಮಗೆ ಒಳ್ಳೆಯದಾಗುತ್ತೆ. ಈ ರೀತಿಯಾಗಿ ಮಾಡಿ ಪ್ರಿಯ ವೀಕ್ಷಕರೇ, ನಿಮಗೆ ಆಗುವಂಥ ತೊಂದರೆಗಳು ದೋಷಗಳು ಎಲ್ಲ ನಿವಾರಣೆ ಆಗಿ ನಿಮ್ಮ ಇಷ್ಟಾರ್ಥಗಳ ನೀವು ಒಂದು ವಾಹನನ ಖರೀದಿ ಮಾಡ್ತೀರಾ, ವಾಹನನ ಖರೀದಿ ಮಾಡಿ ನೀವು ಸಿದ್ಧಿ ಮಾಡ್ತೀರಾ. ವಾಹನ ಖರೀದಿ ಆದ ನಂತರನೂ ಖರೀದಿ ಮಾಡಿರೋರು ಕೂಡ ವಾಹನದಲ್ಲಿ ಯಂತ್ರನ ಬರೆದು ಇಟ್ಬಿಟ್ಟು ಮಾಡಿ, ಕೆಲವರು ನಮಗೆ ಯಂತ್ರಗಳು ಕೊಡಿ ಶನಿಮಾತ್ ಮುಂದು ಮತ್ತು ಆಂಜನೇಯ ಅಂತ ಕೇಳ್ತಾ ಇದ್ರೆ ಆಂಜನೇಯಿಂದ ಇಡ್ಬೋದು, ಶನಿಮಾತ್ ಬೇಡ ಅಂತ ಹೇಳಿದೆ. ಇಂತಹ ಯಂತ್ರಗಳನ್ನ ಬರೆದು ನಿಮ್ಮ ವಾಹನಗಳಲ್ಲಿ ಇಟ್ಕೊಳ್ಳಿ, ಆವಾಗ ನಿಮಗೆ ಯಾವ ರೀತಿಯಾಗಿ ಆಕ್ಸಿಡೆಂಟ್ಗಳು ಆಗೋದಿಲ್ಲ, ಅಪಘಾತಗಳು ಆಗಲ್ಲ. ಇಂಥ ರೀತಿ ಮಾಡ್ಕೊಳ್ಳಿ, ಇದರಿಂದ ಪರಿವರ್ತನೆಗಳು ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕದಾದ್ರಲ್ಲೇ ನೀವೆಂಥ ಅದ್ಭುತವಾದಂಥ ಕಾರ್ಯಗಳನ್ನ ಸಾಧನೆ ಮಾಡ್ಬೋದು. ಪ್ರಿಯ ವೀಕ್ಷಕರೇ, ಇದನ್ನು ಮಾಡ್ಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ, ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ನಾನು ಕೂಡ ಆಶೀರ್ವಾದ ಮಾಡ್ತೀನಿ. ನಾನು ದೇವ್ರ ಹತ್ರ ಬೇಡ್ಕೊತೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.